किरण कोडगे प्रश्न संख्य 164 हिंदुळिद वर्गगळ कल्याण कन्नड मत्तु संस्कृति इलाके सचिवरिगे केळ बयसुत्तेने मान्य उत्तरवन्नु ओदगिसलागिदे मान्य सभाध्यक्षरे कुंदापुर विधानसभा व्याप्ति ओळगे मेट्रिक पूर्व विद्यार्थी निलयदल्लि मंजूरात संख्य सीट 360 इदरल्लि नवीकरणद विद्यार्थिगळु 286 इद्दारे अध्यक्षरे ಹೊಸ ಪ್ರವೇಶಕ್ಕೆ ಬರಿ 74 ಸೀಟ್ ಮಾತ್ರ ಇದೆ ಆದರೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದವರ ಸಂಖ್ಯೆ 444 ಇದ್ದಾರೆ ಬರಿ 74 ಜನರಿಗೆ ಸ್ಥಳಾವಕಾಶ ಸಿಕ್ಕಿದ್ರೆ 370 ಮಕ್ಕಳಿಗೆ ಅಲ್ಲಿ ಅವಕಾಶ ಇಲ್ಲ ಇವರೆಲ್ಲ ಗ್ರಾಮೀಣ ಭಾಗದಿಂದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಬಾಲಕಿಯರು ಮತ್ತು ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ ಸುಮಾರು 30-35 ಕಿಲೋಮೀಟರ್ 40 ಕಿಲೋಮೀಟರ್ ಇಂದ ಹಳ್ಳಿಯಿಂದ ಬರುವವರೆಲ್ಲ ಈ ಅವರಿಗೆ ಅವಕಾಶ ಇಲ್ಲದೆ ಇದ್ದರೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ ಅವರೆಲ್ಲರನ್ನ ಈ ವಿದ್ಯೆ ಯಾರು ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಅವಕಾಶ ತಾವು ಕಲ್ಪಿಸಿ ಕೊಡಬೇಕು ಸಚಿವರ ಮೂಲಕ ಇದೇ ಹಾಸ್ಟೆಲ್ ನಲ್ಲಿ ಸ್ಥಳ ಅವಕಾಶ ಇದ್ದರೆ ಹಾಸ್ಟೆಲ್ ನಲ್ಲೇ ಕೊಡಬಹುದು ಇಲ್ಲದಿದ್ದರೆ ಹತ್ತಿರದ ಯಾವುದಾದರೂ ಸರ್ಕಾರಿ ಕಟ್ಟಡವನ್ನು ಗುರುತಿಸಿ ಎಲ್ಲರಿಗೂ ಅವಕಾಶ ತಾವು ಕೊಡಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಸಚಿವರಿಗೆ ಮನವಿ ಮಾಡುತ್ತೇನೆ ಇನ್ನೊಂದು ಮನವಿ ಸಭಾಧ್ಯಕ್ಷರೇ ಈಗಾಗಲೇ ಸ್ಕೂಲ್ ಮೆಟ್ರಿಕ್ ಪೂರ್ವ ಮತ್ತು ಪಿಯುಸಿ ತರಗತಿಗಳು ಪ್ರಾರಂಭವಾಗಿ ಒಂದು ತಿಂಗಳು ಕಳೆದಿದೆ ಈಗ ಆಲ್ರೆಡಿ ಇನ್ನು ಹಾಸ್ಟೆಲ್ನ ಅವಕಾಶ ಆಗಲಿಲ್ಲ ಈ ಶಾಲಾ ಪ್ರಾರಂಭವಾಗುವ ದಿನಗಳ ಒಟ್ಟಿಗೆ ಹಾಸ್ಟೆಲ್ನಲ್ಲಿ ಅವಕಾಶವನ್ನ ಮುಂದಿನ ವರ್ಷ ಕಲ್ಪಿಸಬೇಕು ಅಂತ ನಾನು ಸಚಿವರಿನಲ್ಲಿ ಮನವಿ ಮಾಡುತ್ತೇನೆ ಮನೆ ಅಧ್ಯಕ್ಷರೇ ಈ ಆಯ್ಕೆ ಪ್ರಕ್ರಿಯೆ ಲೇಟ್ ಆಗೋದ್ರಿಂದ ಬೇರೆ ಜಿಲ್ಲೆಯಿಂದ ಅಲ್ಲಿ ಸೀಟ್ ಅವೈಲೇಬಲ್ 100-300 ಜನ ಬಂದಿರ್ತಾರೆ ಅವರು 100 ಜನ ಯಾರು ಆಯ್ಕೆ ಮಾಡ್ತಾರಂತ ಕಾಯ್ತಾ ಹೊರಗಡೆ ಮಲ್ಕೊಂಡಿರ್ತಾರೆ ಪೇರೆಂಟ್ಸ್ ಸಹಿತ ಬಂದಿರ್ತಾರೆ ಬೇರೆ ಜಿಲ್ಲೆಯವರು ಈ ಪ್ರೋಸೆಸ್ ಲೇಟ್ ಆದ್ರಿಂದ 300 ಜನ ಆಮೇಲೆ ಹಳ್ಳಿ ಆದ್ರಿಂದ ಪುನಃ ನಮ್ಮ ಊರು ಪೇಟೆ ಅಂತ ಹೇಳಿದ್ರೆ ಅಲ್ಲಿ ಪುನಃ ಹಳ್ಳಿ ಪಿಜಿಗಳಾಗಲಿ ರೂಮ್ಗಳಾಗಲಿ ಅವೈಲೇಬಲ್ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಲೇಟ್ ರಸ್ತೆಯಲ್ಲಿ ಮಲಗುವಾಗ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಎಲ್ಲರ ಪ್ರಶ್ನೆ ಒಂದು ಏನಂದ್ರೆ ನಮ್ಮ ನಾಡಗೌಡ ಸಾಹೇಬರು ಹೇಳಿದಂಗ ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕು ವಿದ್ಯಾರ್ಥಿಗಳನ್ನ ಅಂದ್ರೆ ಆ ಹಾಸ್ಟೆಲ್ ಬಿಲ್ಡಿಂಗಿನ ಅನುಗುಣವಾಗಿ ಅದಕ್ಕೆ ಎಷ್ಟು ಬಿಲ್ಡಿಂಗ್ ನೊಳಗ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿದ್ರು ನಮಗೆ ಕಷ್ಟ ಎಲ್ಲರೂ ಕೊಡಕ್ಕಾಗಲ್ಲ ಮೂಲಭೂತ ಸೌಕರ್ಯದ ಇದ್ರ ಮೇಲೆ ನಾನು ಎಷ್ಟು ಸಾಧ್ಯ ಆಗುತ್ತ ಎಲ್ಲೆಲ್ಲಿ ಸಾಧ್ಯ ಹೆಚ್ಚಳ ಮಾಡಕ್ಕಾಗತ್ತ ಅಲ್ಲಿ ಹೆಚ್ಚಳ ಮಾಡಕ್ಕ ನಾನು ಅಧಿಕಾರಿಗಳ ಜೊತೆ ಕುಂತು ಅದನ್ನು ಹೆಚ್ಚಳ ಮಾಡುವಂತ ಕೆಲಸವನ್ನು ಮಾಡ್ತೀನಿ ಒಂದು ಅದರ ಜೊತೆಗೆ ಇನ್ನೂ ಒಂದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಹಾಸ್ಟೆಲ್ ಸರಿಯಾದ ಟೈಮ್ಗೆ ಪ್ರಾರಂಭ ಮಾಡ್ತೀವಿ ಎಷ್ಟು ಕೆಲವೊಂದಿಷ್ಟು ಹಾಸ್ಟೆಲ್ ನಾವು ಇಮಿಡಿಯೇಟ್ ಹೊಸದು ಕಟ್ಟಡ ಮಾಡಕ್ಕಲ್ಲ ಅದಕ್ಕೆ ಕಾಲಾವಕಾಶ ಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನ ತೆಗೆದುಕೊಳ್ಬಹುದು ರೆಂಟ್ಗೆ ತೆಗೆದುಕೊಳ್ಬಹುದು ಒಟ್ಟಿಗೆ ನಿರ್ಧಾರ ರೆಂಟ್ಗೆ ಬಾಡಿಗೆಗೆ ಅಲ್ಲ ರೆಂಟ್ಗೂ ತಗೊಂತಾ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ನಾವು 160 ಉನ್ನತ ಶಿಕ್ಷಣ ಇಲಾಖೆಯಿಂದ ಬಿಲ್ಡಿಂಗ್ ಗಳನ್ನ ತಗೊಂತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಅದನ್ನ ತಗೊಂಡು ಎಲ್ಲೆಲ್ಲ ಇದೆ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚು ಮಕ್ಕಳಾದ್ರೆ ಅದಕ್ಕೆ ಈಗಾಗಲೇ ಸರ್ಕಾರದಿಂದ ವಿದ್ಯಾಶ್ರೀ ಯೋಜನೆಯನ್ನು 1,500 ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಿರಣ್ ಕೊಡ್ಗಿ ಪ್ರಶ್ನೆ ಸಂಖ್ಯೆ 164 ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕೇಳ ಬಯಸುತ್ತೇನೆ ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಕುಂದಾಪುರ ವಿಧಾನಸಭಾ ವ್ಯಾಪ್ತಿಯೊಳಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಮಂಜೂರಾದ ಸಂಖ್ಯೆ ಸೀಟ್ 360 ಇದರಲ್ಲಿ ನವೀಕರಣದ ವಿದ್ಯಾರ್ಥಿಗಳು 286 ಇದ್ದಾರೆ ಅಧ್ಯಕ್ಷರೇ ಹೊಸ ಪ್ರವೇಶಕ್ಕೆ ಬರೀ 74 ಸೀಟ್ ಮಾತ್ರ ಇದೆ ಆದರೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದವರ ಸಂಖ್ಯೆ 444 ಇದ್ದಾರೆ ಬರೀ 74 ಜನರಿಗೆ ಸ್ಥಳಾವಕಾಶ ಸಿಕ್ಕಿದ್ರೆ 370 ಮಕ್ಕಳಿಗೆ ಅಲ್ಲಿ ಅವಕಾಶ ಇಲ್ಲ ಇವರೆಲ್ಲ ಗ್ರಾಮೀಣ ಭಾಗದಿಂದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಬಾಲಕಿಯರು ಮತ್ತು ಹೆಣ್ಮಕ್ಕಳು ಬರ್ತಾ ಇದ್ದಾರೆ ಸುಮಾರು 30-35 ಕಿಲೋಮೀಟರ್ 40 ಕಿಲೋಮೀಟರ್ ಇಂದ ಹಳ್ಳಿಯಿಂದ ಬರುವವರೆಲ್ಲ ಈ ಅವರಿಗೆ ಅವಕಾಶ ಇಲ್ಲದೆ ಇದ್ದರೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ ಅವರೆಲ್ಲರನ್ನ ಈ ವಿದ್ಯೆ ಯಾರು ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಅವಕಾಶ ತಾವು ಕಲ್ಪಿಸಿ ಕೊಡಬೇಕು ಸಚಿವರ ಮೂಲಕ ಇದೇ ಹಾಸ್ಟೆಲ್ನಲ್ಲಿ ಸ್ಥಳಾವಕಾಶ ಇದ್ರೆ ಹಾಸ್ಟೆಲ್ನಲ್ಲೇ ಕೊಡಬಹುದು ಇಲ್ಲದಿದ್ದರೆ ಹತ್ತಿರದ ಯಾವುದಾದರೂ ಸರ್ಕಾರಿ ಕಟ್ಟಡವನ್ನು ಗುರುತಿಸಿ ಎಲ್ಲರಿಗೂ ಅವಕಾಶ ತಾವು ಕೊಡಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಸಚಿವರಿಗೆ ಮನವಿ ಮಾಡ್ತೇನೆ ಇನ್ನೊಂದು ಮನವಿ ಸಭಾಧ್ಯಕ್ಷರೇ
ಈಗಾಗಲೇ ಸ್ಕೂಲು ಮೆಟ್ರಿಕ್ ಪೂರ್ವ ಮತ್ತು ಪಿಯುಸಿ ತರಗತಿಗಳು ಪ್ರಾರಂಭವಾಗಿ ಒಂದು ತಿಂಗಳು ಕಳೆದಿದೆ ಈಗ ಆಲ್ರೆಡಿ ಇನ್ನೂ ಹಾಸ್ಟೆಲ್ನ ಅವಕಾಶ ಆಗಲಿಲ್ಲ ಈ ಶಾಲಾ ಪ್ರಾರಂಭವಾಗುವ ದಿನಗಳ ಒಟ್ಟಿಗೆ ಹಾಸ್ಟೆಲ್ನಲ್ಲಿ ಅವಕಾಶವನ್ನು ಮುಂದಿನ ವರ್ಷ ಕಲ್ಪಿಸಬೇಕು ಅಂತ ನಾನು ಸಚಿವರಿನಲ್ಲಿ ಮನವಿ ಮಾಡ್ತೇನೆ ಓಕೆ ಮಾನ್ಯ ಅಧ್ಯಕ್ಷರೇ ಈ ಆಯ್ಕೆ ಪ್ರಕ್ರಿಯೆ ಲೇಟ್ ಆಗೋದ್ರಿಂದ ಬೇರೆ ಜಿಲ್ಲೆಯಿಂದ ಅಲ್ಲಿ ಸೀಟ್ ಅವೈಲೇಬಲ್ 100 300 ಜನ ಬಂದಿರ್ತಾರೆ ಅವರು 100 ಜನ ಯಾರು ಆಯ್ಕೆ ಮಾಡ್ತಾರಂತ ಕಾಯ್ತಾ ಹೊರಗಡೆ ಮಲ್ಕೊಂಡಿರ್ತಾರೆ ಪೇರೆಂಟ್ಸ್ ಸಹಿತ ಬಂದಿರ್ತಾರೆ ಬೇರೆ ಜಿಲ್ಲೆಯವರು ಈ ಪ್ರೋಸೆಸ್ ಲೇಟ್ ಆದ್ರಿಂದ 300 ಜನ ಆಮೇಲೆ ಹಳ್ಳಿ ಆದ್ರಿಂದ ಪುನಃ ನಮ್ಮ ಊರು ಪೇಟೆ ಅಂತ ಹೇಳಿದ್ರೆ ಅಲ್ಲಿ ಪುನಃ ಹಳ್ಳಿ ಪಿಜಿಗಳಾಗಲಿ ರೂಮ್ಗಳಾಗಲಿ ಅವೈಲೇಬಲ್ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಲೇಟ್ ರಸ್ತೆಯಲ್ಲಿ ಮಲಗುವಾಗ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಎಲ್ಲರ ಪ್ರಶ್ನೆ ಒಂದು ಏನಂದ್ರೆ ನಮ್ಮ ನಾಡಗೌಡ ಸಾಹೇಬ್ರು ಹೇಳಿದಂಗ ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕು ವಿದ್ಯಾರ್ಥಿಗಳನ್ನ ಅಂದ್ರೆ ಹಾಸ್ಟೆಲ್ ಬಿಲ್ಡಿಂಗಿನ ಅನುಗುಣವಾಗಿ ಅದಕ್ಕೆ ಎಷ್ಟು ಬಿಲ್ಡಿಂಗ್ನೊಳಗ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿದ್ರು ನಮಗ್ ಕಷ್ಟ ಕೊಡಕ್ಕಾಗಲ್ಲ ಮೂಲಭೂತ ಸೌಕರ್ಯದ ಇದ್ರ ಮೇಲೆ ನಾನು ಎಷ್ಟು ಸಾಧ್ಯ ಆಗತ್ತಾ ಎಲ್ಲೆಲ್ಲಿ ಸಾಧ್ಯ ಹೆಚ್ಚಳ ಮಾಡಕ್ಕಾಗತ್ತಾ ಅಲ್ಲಿ ಹೆಚ್ಚಳ ಮಾಡಕ್ಕ ನಾನು ಅಧಿಕಾರಿಗಳ ಜೊತೆ ಕುಂತು ಅದನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಒಂದು ಅದರ ಜೊತೆಗೆ ಇನ್ನೂ ಒಂದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಹಾಸ್ಟೆಲ್ ಸರಿಯಾದ ಟೈಮ್ಗೆ ಪ್ರಾರಂಭ ಮಾಡ್ತೀವಿ ಎಷ್ಟು ಕೆಲವೊಂದಿಷ್ಟು ಹಾಸ್ಟೆಲ್ ನಾವು ಇಮಿಡಿಯೇಟ್ ಹೊಸದು ಕಟ್ಟಡ ಮಾಡಕ್ಕಲ್ಲ ಅದಕ್ಕೆ ಕಾಲಾವಕಾಶ ಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನ ತೆಕ್ಕೊಳ್ಬಹುದು ರೆಂಟ್ಗೆ ತೆಕ್ಕೊಳ್ಬಹುದು ಒಟ್ಟಿಗೆ ನಿರ್ಧಾರ ರೆಂಟ್ಗೆ ಬಾಡಿಗೆ ಅಲ್ಲ ರೆಂಟ್ಗೂ ತಗೊಂತ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ನಾವು 160 ಉನ್ನತ ಶಿಕ್ಷಣ ಇಲಾಖೆಯಿಂದ ಬಿಲ್ಡಿಂಗ್ ಗಳನ್ನ ತಗೊಂತ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಅದನ್ನ ತಗೊಂಡು ಎಲ್ಲೆಲ್ಲಿ ಇದೆ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚು ಮಕ್ಕಳಾದ್ರೆ ಅದಕ್ಕೆ ಈಗಾಗಲೇ ಸರ್ಕಾರದಿಂದ ವಿದ್ಯಾಶ್ರೀ ಯೋಜನೆಯನ್ನು 1,500 ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ